2018 ಕುಮಾರಸ್ವಾಮಿ ದೇವೇಗೌಡರು ಅವರು ಮುಖ್ಯಮಂತ್ರಿ ಆಗ್ತೀವಿ, ಅವ್ರ ಮನೆಯಾಗ ಇನ್ನೊಬ್ಬ ಮತ್ತೊಂದು ಸತ್ತೆ ಕುಮಾರಸ್ವಾಮಿ ಅಂತ ಕಲ್ಪನೆಯೂ ಇರಲಿಲ್ಲ. ಎಲ್ಲಿ ಬಿ ಜೆ ಪಿಯವರು ಮುಖ್ಯಮಂತ್ರಿ ಆಗಿಬಿಡ್ತಾರೆ ಅಂತ ಕೈಕಾಲು ಬಿದ್ದು ಮುಖ್ಯಮಂತ್ರಿ ಮಾಡಿದ್ರಲ್ಲ, ಯಾರು ಮಾಡಿದ್ರ? ಏನಾಗ್ಯದಂದ್ರೆ ಯಾವ ಪ್ರಶ್ನೆಗೂ ತಮಗೆ ಅನುಕೂಲ ಇರಲಾರದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರದೆ ಹೊಸ ಆರೋಪ ಮಾಡ್ಕೊಂಡು ಸಿದ್ದರಾಮಯ್ಯನವ್ರದ್ದು ಹೊಸ ಸ್ಟೈಲ್ ಉತ್ತರ ಕೊಟ್ಟಿಲ್ಲ. ಒಂದು ಕಡೆ ಉತ್ತರ ಕೊಟ್ಟರೆ ಸಿದ್ದರಾಮಯ್ಯ, ನೀವು ಡಿ ಕೆ ಅವರ ಯಾಕೆ ಉತ್ತರ ಕೊಡ್ತಿಲ್ಲ? ಉತ್ತರ ಇಲ್ಲ ಅವ್ರ ಕಡೆ, ಅದಕ್ಕೆ ಡಿವೇಟ್ ಮಾಡಲಿ. ಈ ರೀತಿ ಅತ್ಯಂತ ಬೇಜವಾಬ್ದಾರಿತನವಾಗಿ ಮಾತನಾಡುವಂಥದ್ದು, 21ನೇ ಶತಮಾನಕ್ಕೆ ಭಾರತ ಬಹುದೊಡ್ಡ ಸಾಧನೆಯನ್ನು ಮಾಡಲಿಕ್ಕಂಥ ಸಂದರ್ಭದಲ್ಲಿ ನಾವು ಬೇರು ಸಹಿತವಾಗಿ ಈ ಪೊಲಿಟಿಕಲ್ ಕರಪ್ಷನನ್ನು ಕಿತ್ತಿ ಎಸೆಯಬೇಕಾಗಿದೆ. ಹಾಗಾಗಿ ಯಾವುದೇ ವಿಷಯ ಅಕಸ್ಮಾತಾಗಿ ಕೋವಿಡ್ದಲ್ಲಿ ಆಗಿದೆ, ಕೋವಿಡ್ದಾಗ ಆ್ಯಕ್ಷನ್ ತೊಗೋಬೇಕಾಯಿತು 1.5 ವರ್ಷದೊಳಗೆ. ಈಗ ಆ ಮೈಕಲ್ ಕುನ್ನಾ ಅವ್ರನ್ನ ಕರ್ಕೊಂಬಂದು ತರಾತುರಿಯಲ್ಲಿ ವರದಿಯನ್ನು ಕೊಡಿಸಿ ನಿಮ್ಮದು ಬಿಚ್ಚಿಡ್ತೀನಿ, ನಿಮ್ಮದು ಬಿಚ್ಚಿಡ್ತೀನಿ, ಬಿಚ್ಚಿಡ್ರಲ್ಲ ಯಾವ ಬೇಡ ಅಂದ್ರೆ ನಿಮ್ಗೆ ಬಿಚ್ಚಿಡಾಗಿ ಇಡ್ದು ಸಾಕ್ಬೇಕಾಗ್ತ ನಿಮ್ಗೆ. ಮತ್ತು ಈ ಪರಸ್ಪರ ಬಿಚ್ಚಿಡುವ ಹೆದರಿಕೆಯಿಂದ ನೀವು ಭಾರತೀಯ ಜನತಾ ಪಾರ್ಟಿಯ ಬಾಯನ್ನು ಬಂದ್ ಮಾಡ್ತೀವಿ. ಸರ್, ಈಗ ಏನು ಜಮೀರ್ ಅಹ್ಮದ್ ಅವ್ರು ಏನಂದ್ರೆ ಸಿ ಎಂ ಟಗರ್ ಇದ್ದಂಗೆ, ಹುಲಿ ಇದ್ದಂಗೆ, ಅವ್ರನ್ನೇನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಮಾತು. ಯಾಕೆ ಇಟ್ಟು ಓದಾಡ್ತಾ ಇದ್ದಾರೆ? ಅದು ಚುಮ್ಮ ಕೊಟ್ಬಿಡಲ್ಲ ಮನೆಯೊಳಗೆ. ಅವ್ರ ಟಗರು, ಅವ್ರ ಹುಲಿನೋ, ಅವ್ರ ಸಿಂಹನೋ, ಅವ್ರ ಕುರಿನೋ, ನಾವು ಯಾವುದು ಹೇಳಿಲ್ಲ. ಹೇಳಿದವರೆಲ್ಲ ನೀವು ಹೇಳ್ತಾ ಇದ್ದಾರೆ ಉಲ್ಟಾ ಪಲ್ಟಾ. ನಾವೇನು ಹೇಳಿದ್ದೀವಿ? ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡು ಅಂತ ಹೇಳಿದ್ದೀವಿ. ಕೋರ್ಟ್ನಲ್ಲಿ ಹೋಗಿದ್ದಾರೆ. ಕೋರ್ಟು ಏನು ಹೇಳೋಕ್ಕಿಂತ ಮೊದಲು ಹೋಗಿ ನಮ್ಮ ರಾಜ್ಯಪಾಲರಿಗೆ ಒಂದು ರೀತಿಯಲ್ಲಿ ಹೆದರಿಸುವಂಥದ್ದು, ಧಮಕಿ ಕೊಡುವಂಥ ರೀತಿಯಲ್ಲಿ ಮಾತನಾಡುವಂಥದ್ದು, ಇದ್ಯಾವ ಪ್ರವೃತ್ತಿ ಇದೆ? ನಿಮಗೆ ಹಿಂದೆ ನಾ ಕೇಳಿದ ಯಾವ ಪ್ರಶ್ನೆಗೂ ಮುಖ್ಯಮಂತ್ರಿ ಅಥವಾ ಕಾಂಗ್ರೆಸ್ ಪಾರ್ಟಿಯವರು ಇವತ್ತಿನ ತನಕ ಉತ್ತರ ಕೊಟ್ಟಿಲ್ಲ. ನೀವು ಇಲ್ಲಿ ಬಂದಾಗ ಕೇಳಿಲ್ಲ ಅವ್ರನ್ನ, ನೀವು ಕೇಳಬೇಕಾಗಿತ್ತು. ದೇವರಾಜ್ ಅರಸರನ್ನು ತೆಗೆದ್ರು, ದೇವರಾಜ್ ಅರಸರಿಗೂ ಹಂಗೆ ಆಯಿತು. ಯಾರು ಮಾಡಿದ್ರು ದೇವರಾಜ್ ಅರಸರಿಗೆ? ದೇವರಾಜ್ ಅರಸರನ್ನ ತೆಗೆದವರು ಕಾಂಗ್ರೆಸ್ ಪಾರ್ಟಿಯವರು. ನೀವು ಆ ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಈಗ ಓಡಾಡ್ತಾ ಇದ್ದೀರಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜೊತೆಗೆ ನೀವು ಭಾಳ, ರಾಹುಲ್ ಗಾಂಧಿನೇ ನನ್ನ ನಾಯಕ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಿರಲ್ಲ, ಆ ರಾಹುಲ್ ಗಾಂಧಿಯ ಅಜ್ಜಿ ಇಂದಿರಾ ಗಾಂಧಿ ದೇವರಾಜ್ ಅರಸರನ್ನು ತೆಗೆದಾಕಿದ್ದ. ಭಾಳ ಇನ್ಸಲ್ಟ್ ಮಾಡಿ ತೆಗೆದಾಕಿದ್ರು. ಬಂಗಾರಪ್ಪ ಯಾರು ತೆಗೆದಾಕಿದ್ರು? ಮಾಡುವುದು ನೀವು, ಆಮೇಲಿಂದ ಹಂಗಾಗಿದೆ ಅಂತ ಮಾತಾಡೋರು ನೀವು. ಉತ್ತರ ಕೊಡಲ್ಲ ಯಾರು ಮಾಡಿದ್ರು? ಹಂಗಾರೆ ಇಂದಿರಾ ಗಾಂಧಿ ಅವತ್ತು ದೇವರಾಜ್ ಅರಸರ ವಿರುದ್ಧ ಅನ್ಯಾಯ ಮಾಡಿದರು. ಸಿದ್ದರಾಮಯ್ಯ ತಾಕತ್ತಿದ್ರು ಹೇಳಿ, ಒಂದು ನಿಮಿಷ ತಿರುಗಿಸ್ಕೊಡೋದ್ರಲ್ಲಿ ಮುಖ್ಯಮಂತ್ರಿ ಸೋನಿಯಾ ಗಾಂಧಿ ಅವರನ್ನ, ರಾಹುಲ್ ಗಾಂಧಿ ಅಂದರೆ ಇದು ಎಮೋಷನಲ್ ಬ್ಲ್ಯಾಕ್ಮೇಲ್ ಮಾಡುವಂಥ ಒಂದು ತಂತ್ರ ಇದು. ಇದೆಲ್ಲ ಡ್ರಾಮಾ ಬಂದ್ ಮಾಡಿ ಕೋರ್ಟಿಗೆ ಹೋಗಿರಿ. ಕೋರ್ಟ್ ವೇಟ್ ಮಾಡ್ಲಿಕ್ತಾ ಇರಲ್ಲ, ಕೋರ್ಟ್ ಜಜ್ಮೆಂಟ್ ಬರ್ತದೆ ಅದು ವೇಟ್ ಮಾಡ್ಲಿಕ್ತಾ ಇರಲ್ಲ. ರಾಜ್ಯಪಾಲರ ಮೇಲೆ ಆರೋಪ ಮಾಡೋದು, ರಾಜ್ಯಪಾಲರು ಕೊಟ್ಟದ್ದು ಹಂಸರಾಜ್ ಭಾರದ್ವಾಜ್ ಕೊಟ್ಟರೆ ಸರಿ, ಒಬ್ಬ ದಲಿತ ರಾಜ್ಯಪಾಲ ಕೊಟ್ಟರೆ ಅದು ತಪ್ಪು. ಸರ್, ಈಗ ಬಿ ಜೆ ಪಿಯವರು ಗುಬೆ ಕುಂದಗೋಳ ಸರ್ ಕೆಲಸ ಅಂದ್ರೆ, ಈಗ ಕಾಂಗ್ರೆಸ್ನಲ್ಲಿ ಏನು ಇದು ಕೇಸಲ್ಲಿ ಏನು ಹುರುಳಿಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಗಾಬರಿಯಾಕಾಗಿರಿ. ನೀವು ಅವ್ರಿಗೆ ಉತ್ತರ ಕೇಳಲ್ಲ, ಗಾಬರಿಯಾಕಾಗ್ಯಾರು. ಬಾಲ ಸುಟ್ಟ ಬೆಕ್ಕಿನಂತೆ ಓಡಾಡ್ತಾ ಇದ್ದಾರೆ. ದಿನ ಬೆಳಿಗ್ಗೆ ಎದ್ರೆ ಒಂದು ಎಜಿಟೇಷನ್ನು, ದಿನ ಬೆಳಿಗ್ಗೆ ಎದ್ರೆ ಒಂದು ರಾಜ್ಯಪಾಲರನ್ನು ಭೇಟಿ ಆಗೋದು, ದಿನ ಬೆಳಿಗ್ಗೆ ಎದ್ರೆ ರಿಯಾಕ್ಷನ್ ಕೊಡೋದು ಯಾಕೆ ಮಾಡ್ತೀರಿ? ಇಲ್ಲಪ್ಪ, ನಾವು ಕೋರ್ಟ್ನಾಗ ಹೋಗಿ ಕೋರ್ಟ್ನಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ, ಆರಾಮಿರ್ತೀವಿ ಅಂತ ಹೇಳಿರಲ್ಲ. ಸಿದ್ದರಾಮಯ್ಯ ಅವ್ರ ಜನಪ್ರಿಯತೆ ಸಹಿಸ್ಕೊಳಕ್ಕಾಗ್ತದೆ ಅಲ್ಲ, ಜನಪ್ರಿಯತೆ ಅವ್ರದ್ದು ಇದೆಯೋ ಇಲ್ಲೋ ಅದನ್ನ ಜನ ತೀರ್ಮಾನ ಮಾಡ್ತಾರೆ. ಅದು ಲೋಕ ಒಂದೇ ವರ್ಷದಲ್ಲಿ ನಿಮ್ಮ ಜನಪ್ರಿಯತೆ, ಕಾಂಗ್ರೆಸ್ ಪಾರ್ಟಿಯ ಜನಪ್ರಿಯತೆ ಆ್ಯಸ್ ಎ ಹೋಲ್ ಏನಾಗ್ಯದ ಅಂತ ಅನ್ನೋದು ಲೋಕಸಭಾ ಚುನಾವಣೆ ಒಳಗೆ ಜನ ತೋರಿಸ್ಯಾರ. ಕರ್ನಾಟಕದಲ್ಲಿ ನೀವಿಷ್ಟೆಲ್ಲ ಸಂಪೂರ್ಣ ಸರ್ಕಾರದ ಮಷಿನರಿಯನ್ನು ದುರುಪಯೋಗಪಡಿಸ್ಕೊಂಡು ದುಡ್ಡು ಕಾಸು ಎಲ್ಲ ಹಾಕಿ
ಜಾತ್ರೆ ಮಾಡಿದ ನಂತರವೂ ಸಹಿತ ನಿಮ್ಗೆ ನಮಗೆ 17 ಸೀಟ್ ಬಂದ, ಜೆ ಡಿ ಎಸ್ಗೆ 2 ಸೀಟ್ ಬಂದ, ಏನಾಗಿದೆ ಇವೆಲ್ಲ ಸುಮ್ಮನೆ ಜನಪ್ರಿಯತೆ ಸಹಿಸಿದಿಲ್ಲ, ಇವೆಲ್ಲ ಆಯ್ತುರಿಪ್ಪ. ಈಗ ನಿಮ್ಗೆ ಮೊದಲಿದ್ದು ನೈತಿಕ ಹೊಣೆ ಮತ್ತು ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು. ಕೋರ್ಟ್ನಲ್ಲಿ ಆದಂಥ ವಾದಗಳು ಸಹಿತ ಮತ್ತು ಅದಾದ ನಂತರ ಹೊರಗೆ ಬಂದಿರುವಂಥ ಡಾಕ್ಯುಮೆಂಟ್, ಯಾವುದೋ ಒಬ್ಬ ಎಸ್ ಸಿ ವ್ಯಕ್ತಿಗೆ ಸೇರಿದಂಥ ಲ್ಯಾಂಡ್ ನೀವು ನಾವು ತೊಗೊಂಡಿದ್ದೀವಿ ಅಂತ ಹೇಳ್ತಾರೆ. ಆ ಲ್ಯಾಂಡ್ ಯಾರ್ದು ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಉಂಟಾಗಿದೆ ಈಗ. ಮತ್ತು ಅದರದಲ್ಲಿ ನಿವೇಶನಗಳಾದ ನಂತರ ಅದು ಸಿದ್ದರಾಮಯ್ಯನವರ ಭಾವಮೈದಿಗೆ ಟ್ರಾನ್ಸ್ಫರ್ ಆಗ್ತದೆ, ಅದರಿಂದ ಅವರು ಅರ್ಶನ ಕುಂಕುಮ ಇಟ್ಟು ಕೊಡ್ತಾರೆ. ಏನು ನಡೆದದ ರಾಜ್ಯದಾಗ ಅಂತ ಇಷ್ಟೆಲ್ಲ ಮಾಡಿ ಮತ್ತು ವಿರೋಧ ಪಕ್ಷದವ್ರು ಮಾತಾಡಬಾರ್ದು, ನೀವು ಇನ್ನೂ ವಿಷಯನೇ ಎತ್ತಬಾರ್ದು ಅಂತಾರೆ. ಪ್ರಜಾಪ್ರಭುತ್ವ ಇದೆ, ನಾವು ಹೇಳೋದು ಹೇಳ್ತೀವಿ, ಜನ ನಿಮಗೆ ಸೂಕ್ತವಾದಂಥ ಉತ್ತರವನ್ನು ಕೊಡ್ತಾರೆ. ನೀವು ದಪ್ಪು ಚರ್ಮದ ರಾಜಕಾರಣವನ್ನು ಮಾಡಿದರು,